ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ತುಂಬ ದಿವಸ ಆಗಿದೆ ವಿಡಿಯೋ ಮಾಡಿ. ಬಟ್ ಇವತ್ತು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಮ್ಮ ಊರಿಂದ ಬಂದಿದ್ದರು, ನುಗ್ಗೆ ಸೊಪ್ಪು ತಂದಿದ್ರು, ಹಾಗಾಗಿ ನುಗ್ಗೆ ಸೊಪ್ಪಿಂದು ಸಾಂಬಾರು, ಅನ್ನ ಮತ್ತು ಪಲ್ಯ ಮಾಡಿದ್ದೆ. ನೆಕ್ಸ್ಟ್ ಈಗ ಮುದ್ದೆಗಿಟ್ಟಿದ್ದೀನಿ, ಮುದ್ದೆ ಮಾಡ್ತಾ ಇದ್ದೀನಿ. ನೈಟು ಇದು ನೈಟ್ ಊಟ ಎಲ್ಲ ಆಯಿತು, ಮತ್ತೆ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಲಾಗು. ನೆಕ್ಸ್ಟ್ ಡೇ ನಾವು ಹಪ್ಪಳ ಎಲ್ಲ ಮಾಡ್ಕೊಂಡ್ವಿ, ಅಮ್ಮ ಬಂದಿದ್ರಲ್ಲ, ಹಾಗಾಗಿ ಹಪ್ಪಳ ಮಾಡ್ಕೊಂಡೆ. ಅದು ರೆಸಿಪಿ ಕೂಡ ನಾನು ಬೇರೆ ಸಪ್ರೇಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಒಂದು ಸರಿ ಹೋಗಿ ವಿಸಿಟ್ ಮಾಡಿ, ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ತುಂಬ ಚೆನ್ನಾಗೇ ಬಂದಿತ್ತು ಮಸಾಲ ಹಪ್ಪಳನ, ಯಾವ ರೀತಿ ಮಾಡೋದು ಅಂತ ಕೂಡ ನಾನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗೇ ಬಂದಿದೆ, ಹಾಗಾಗಿ ನಿಮಗೂ ಕೂಡ ಬೇಕು ಅಂದರೆ ಒಂದು ಸರಿ ಹೋಗಿ ನೋಡಿ ವಿಡಿಯೋನ, ತುಂಬಾ ಚೆನ್ನಾಗಿ ಬಂದಿತ್ತು, ನೀವು ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಅಮ್ಮ ಹಪ್ಪಳನ ಹಾಕ್ತಾ ಇದ್ದಾರೆ. ಮೊದಲೆಲ್ಲ ಫುಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಲಾಸ್ಟಲ್ಲಿ ಇತ್ತು, ಹಾಗಾಗಿ ಅಲ್ಲಿ ಅಮ್ಮ ಹಾಕ್ತಾ ಇದ್ರು. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗಿರೋದಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ನೋಡ್ತಾ ಇರ್ಬೋದು ಹಪ್ಪಳನ ನಾವು ಬಿಸಿಲಲ್ಲಿ ಹಾಕ್ಬಾರ್ದು, ನೆರಳಲ್ಲಿ ಹಾಕಬೇಕು ಒಂದು ದಿನ. ನೆಕ್ಸ್ಟ್ ಡೇ ನಾವು ಇದನ್ನು ಬಿಸಿಲಿಗೆ ಹಾಕಬೇಕು. ಈಗ ಹಪ್ಪಳ ಎಲ್ಲ ಇಟ್ಟಿದ್ದೆಲ್ಲ ಮುಗೀತು, ನೆಕ್ಸ್ಟು ಸಂಜೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಊರಿಂದ ಹಸಿದು ಕಡಲೆ ಬೀಜ, ಕಡಲೆಕಾಯಿ ತಂದಿದ್ರು, ಕಡಲೆಕಾಯಿ ಸುಲ್ಕೊಟ್ರು. ನಾವು ಕಡಲೆ ಬೀಜದ್ದು ರೊಟ್ಟಿ ಮಾಡ್ತೀವಿ ಅಂದರೆ ಮಸಾಲೆ ರೊಟ್ಟಿ ಅಂತೀವಲ್ಲ, ಆ ಥರ ಮಾಡ್ತೀವಿ. ಹಸಿ ಕಡಲೆ ಬೀಜ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ, ಹಾಗಾಗಿ ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊತಾ ಇದ್ದೀನಿ. ತರಿ ತರಿಯಾಗಿ ರುಬ್ಕೊಳ್ಳಿ, ತುಂಬ ನುಣ್ಣುಗೇನು ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಹಸಿಟ್ಟನ್ನ ಜರಡೆ ಹಿಡಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ, ಇದಕ್ಕೆ ಈರುಳ್ಳಿ ಎಲ್ಲ ಹಾಕಬೇಕು. ಈಗ ತೋರಿಸ್ತೀನಿ ನಾನು ಏನೇನು ಹಾಕಿ ಕಲಸ್ಕೊತಾ ಇದ್ದೀನಿ ಅಂತ. ನೋಡ್ತಾ ಇರ್ಬೋದು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ನೆಕ್ಸ್ಟು ಸ್ವಲ್ಪ ಕಾಯಿ ತುರಿ. ನಿಮ್ಮ ಮನೇಲಿ ಸಬ್ಬಕ್ಕಿ ಸೊಪ್ಪಿತ್ತು ಅಂದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಏನಿರುತ್ತೆ ಅದರಲ್ಲೇ ಮಾಡ್ತಾ ಇದ್ದೆ. ಹಸಿ ಕಡಲೆ ಬೀಜನ ಇದಕ್ಕೆ ಸ್ವಲ್ಪ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ, ಅದೇ ತುಂಬಾ ಚೆನ್ನಾಗಿರೋದು ಇದರಲ್ಲಿ. ನಾವಂತೂ ಊರಲ್ಲೆಲ್ಲ ಹಸಿ ಕಡಲೆಕಾಯಿ ಬಿಡೋ ಟೈಮಲ್ಲಿ ಇದನ್ನು ಮಿಸ್ ಮಾಡದೆ ಮಾಡೇ ಮಾಡ್ತೀವಿ, ನೈಟ್ ಟೈಮ್ ಅಂತೂ ಮಾಡೇ ಮಾಡ್ತೀವಿ. ಈಗ ನೋಡ್ತಾ ಇರ್ಬೋದು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿನ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಮಿಕ್ಸ್ ಕೊಟ್ಕೊಂಡು ಮೆಣಸಿನ್ಕಾಯಿ ಕೂಡ ಖಾರಕ್ಕೆ ಹಾಕಿದ್ವಲ್ಲ, ಹಾಗಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಾಕೋದು ಅದಕ್ಕೆ ಕಲಸ್ಕೋಬೇಕು. ನೀವು ತಟ್ಬಿಟ್ಟು ರೊಟ್ಟಿ ಹಾಕೋದಾದರೆ ಗಟ್ಟಿಗೆ ಕಲಸ್ಕೊಳ್ಳಿ, ಇಲ್ಲ ಇಂಚ್ ಮೇಲೆ ಬಳಿಯೋ ರೊಟ್ಟಿ ಮಾಡೋದಾದರೆ ನೀವು ಯಾವ ಅದಕ್ಕೆ ಬೇಕು ಅಂದರೆ ಆ ಅದಕ್ಕೆ ಕಲಸ್ಕೊಳ್ಳಿ. ಇದರಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟಲ್ಲೆಲ್ಲ ನೀರಿನಂಶ ಇರುತ್ತಲ್ವ, ಹಾಗಾಗಿ ಮೊದಲು ಹಸಿಟಲ್ಲಾಗಿ ಕಲಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ಈಗ ಹಿಟ್ಟೆಲ್ಲ ಕಲಸ್ಕೊತಾ ಒಂದು ಸೈಡಾಗಿ ಹೆಂಚು ಕೂಡ ಇಟ್ಟಿರ್ತೀವಿ. ನಾನು ಬಳಿಯ ರೊಟ್ಟಿ ಮಾಡ್ತೀನಿ, ಹಾಗಾಗಿ ನನಗೆ ತಟ್ಟೋದು ಅಷ್ಟೊಂದು ಇದು ಅನಿಸೋದಿಲ್ಲ, ನನಗೆ ಬಳಿಯ ರೊಟ್ಟಿನೇ ಮೊದಲಿಂದ ಅದೇ ರೂಢಿ, ಹಾಗಾಗಿ ನಮ್ಗೆ ಅದೇ ಇಷ್ಟ. ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ರೊಟ್ಟಿ ಅಂದರೆ ಅವ್ರಿಗೂ ಕೂಡ ಇಷ್ಟ, ನಮ್ಮ ಮನೇಲಿ ಎಲ್ಲರೂ ರೊಟ್ಟಿನ ಇಷ್ಟಪಟ್ಟು ತಿಂತೀವಿ. ನಾವು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಆಲ್ಮೋಸ್ಟು ರೊಟ್ಟಿನ. ನೈಟ್ ಟೈಮು ಸಾಂಬಾರು ಏನಾದರೂ ಇಲ್ಲ ಅಂದರೆ ಈ ರೀತಿ ಅಂದರೆ ಒಣಗಿರೋ ಅಂತ ಕಡಲೆ ಬೀಜ ಹಾಕಿ ಕೂಡ ಮಾಡ್ಕೋಬೋದು, ಬಟ್ ಹಸಿ ಕಡಲೆ ಬೀಜ ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಇರುತ್ತೆ. ಇಲ್ಲ ರೊಟ್ಟಿಗೆ ಸಾಂಬಾರ್ ಜೊತೆ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋದಕ್ಕೆ. ನೆಕ್ಸ್ಟ್ ಈಗ ನೋಡಿ ಕಲಸ್ಕೊಂಡಿದ್ದೆಲ್ಲ ಆಯಿತು, ಈ ಅದಕ್ಕೆ ಕಲಸ್ಕೊಂಡಿದ್ದೀನಿ. ನಾನು ಬಳಿಯ ರೊಟ್ಟಿ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಕೈಯಲ್ಲಿ ಎತ್ಬಿಟ್ಟು ಇಂಚ್ ಮೇಲೆ ಹಾಕೋ ರೀತಿ ಇರಬೇಕು, ಹಾಗಾಗಿ ಈ ಅದಕ್ಕೆ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಡೆ ಇಂಚ್ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾವು ಒಂದು ಪಾತ್ರೆಯಲ್ಲಿ ಎಕ್ಸ್ಟ್ರಾ ನೀರು ಇಟ್ಕೊಂಡಿರಬೇಕು, ಅಂಚು ರೊಟ್ಟಿನ ಎಳೆಯುವಾಗ ನೀರು ಬೇಕಾಗುತ್ತೆ, ಹಾಗಾಗಿ ಒಂದು ಪಾತ್ರೆಯಲ್ಲಿ ಎಕ್ಸ್ಟ್ರಾ ನೀರನ್ನ ಕೂಡ ಇಟ್ಕೊಂಡಿದ್ದೀನಿ. ನಮ್ಮನೇಲಿ ರೊಟ್ಟಿಗೆ ಈ ಥರ ಕಬ್ಬಿಣದ ಹೆಂಚಿದೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಿಲ್ವರ್ ಹೆಂಚು ತೊಗೊಳ್ಳಿ, ಅದಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಅದರಲ್ಲಿ ನಾನು ಈ ಥರ ಕಬ್ಬಿಣದ ಹೆಂಚಿತ್ತು ಅದನ್ನೇ ತೊಗೊಂಡಿದ್ದೀನಿ. ಇದು ತೆಂಗಿನ ನಾರು ಬರುತ್ತಲ್ವಾ, ಆ ತೆಂಗಿನ ನಾರಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಎಣ್ಣೆ, ತುಂಬ ಎಣ್ಣೆ ಹಚ್ಚಬಾರ್ದು, ಅದು ನಾರಲ್ಲಿ ಏನು ಎಣ್ಣೆ ಇರುತ್ತೆ ಅದನ್ನು ಹಚ್ಚಿದ್ರೆ ಸಾಕಾಗುತ್ತೆ. ತುಂಬ ಎಣ್ಣೆ ಹಚ್ಚಿದಾಗ ಏನಾಗುತ್ತೆ ಅಂದರೆ ನೀಟಾಗಿ ರೊಟ್ಟಿನ ಬಳಿಯೋದಕ್ಕೆ ಬರೋದಿಲ್ಲ, ಹಾಗೆ ಎದ್ದು ಬರುತ್ತೆ ರೊಟ್ಟಿ ಎಲ್ಲ. ಹಾಗಾಗಿ ಈಗ ಸ್ವಲ್ಪ ನೀರು ಹಾಕಿದ್ರೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಗುಳ್ಳೆ ಗುಳ್ಳೆ ಥರ ಬರುತ್ತಲ್ವಾ, ಆ ರೀತಿ ಚೆನ್ನಾಗಿ ಹೆಂಚು ಕಾದಿರಬೇಕು. ನೆಕ್ಸ್ಟ್ ಈ ರೀತಿ ನಾವು ಕಲಸಿಟ್ಟಿರೋ ಹಿಟ್ಟೇನಿರುತ್ತೆ ಆ ಹಿಟ್ಟನ್ನ ತೊಗೊಂಡು ಈ ರೀತಿ ನೀಟಾಗಿ ಸವರ್ತಾ ಬರಬೇಕು, ನೀಟಾಗಿ ಒಂದೇ ಸಮ ಬರಬೇಕು, ತೆಳ್ಳಗೆ ಸವರ್ಕೊಳ್ಳಿ, ತುಂಬ ದಪ್ಪ ಆಗಬಾರ್ದು. ಈ ರೀತಿ ನೀಟಾಗಿ ಹೆಂಚಿಗೆ ರೌಂಡ್ ಶೇಪ್ ಬರೋ ರೀತಿ ನೀಟಾಗಿ ಈ ರೀತಿ
ಹಿಟ್ಟನ್ನ ಎಲ್ಲ ಕಡೆ ಸವರ್ಕೋಬೇಕು. ಈ ರೀತಿ ಬಳದ ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ನ ಗುಬ್ರಾಕಬೇಕು, ಒಂದು ಪ್ಲೇಟ್ನ ಗುಬ್ರಾಕಬೇಕು. ಇಲ್ಲಾಂದ್ರೆ ರೊಟ್ಟಿ ಎಲ್ಲ ಬೆಳ್ಬೆಳ್ಗಾಗ್ಬಿಡುತ್ತೆ ರಾಗಿ ರೊಟ್ಟಿ ಎಲ್ಲ. ಆದರೆ ನೆಕ್ಸ್ಟ್ ಬೇಯೋದಕ್ಕೂ ಕೂಡ ಈ ರೀತಿ ಒಂದು ಪ್ಲೇಟ್ ಮೇಲೆ ಗುಬ್ರಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೆಕ್ಸ್ಟು ಲೋ ಫ್ಲೇಮ್ ಮಾಡಿರ್ತೀವಲ್ವ, ಅದನ್ನು ಹೈ ಫ್ಲೇಮ್ಗೆ ಇಟ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಬೇಯಬೇಕು ರೊಟ್ಟಿ. ಬೆಂದಮೇಲೆ ಈ ರೀತಿ ಮೇಲೆ ಪ್ಲೇಟ್ ಏನಿರುತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ರೊಟ್ಟಿ ಬರೇಕೇನು ಬರುತ್ತೆ ಅದ್ರನ್ನ ತೊಗೊಂಡು ನೀಟಾಗಿ ಸುತ್ತಲೂ ಮೊದಲು ಬಿಡಿಸ್ಕೋಬೇಕು. ಸುತ್ತಲೂ ನಾವು ರೊಟ್ಟಿನ ಬಿಡಿಸ್ಕೊಂಡು ಮಧ್ಯದಲ್ಲಿ ಎತ್ತಬೇಕು. ಈ ರೀತಿ ಉಲ್ಟಾ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಉಲ್ಟಾ ಸೈಡ್ ಕೂಡ ಬೇಯಿಸ್ಕೊಂಡ್ಮೇಲೆ ರೊಟ್ಟಿ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾವು ಉಪ್ಪಿನಕಾಯಿ, ತುಪ್ಪ, ಚಟ್ನಿ ಪುಡಿ ಎಲ್ಲಾದ್ರ ಜೊತೆನೂ ಇದನ್ನು ನಾವು ತಿನ್ಬೋದು. ಇಲ್ಲ ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿಂದ್ರೂ ತುಪ್ಪ ಹಾಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ರೊಟ್ಟಿ ರೆಡಿ ಆಯಿತು. ನೋಡಿ ಈಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತ ಇದ್ದೀನಿ, ತುಪ್ಪ ಮತ್ತು ಉಪ್ಪಿನಕಾಯಿ, ನೆಕ್ಸ್ಟು ಚಟ್ನಿ ಪುಡಿ. ಇದು ಮೂರೂ ಕಾಂಬಿನೇಷನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಆಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಇದರಲ್ಲಿ ನಾನು ಮಕ್ಕಳಿಗೆ ಕೆಮ್ಮು ಮತ್ತು ನೆಗಡಿ ಆದರೆ ಒಂದು ಮನೆ ಮದ್ದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ವಿಳೆದೆಲೆ ತೊಗೊಂಡಿದ್ದೀನಿ, ನೆಕ್ಸ್ಟು ದೊಡ್ಡ ಪತ್ರೆ, ತುಳಸಿ ಪತ್ರೆ, ಮೆಣಸು ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆಂದರೆ ಬೆಳ್ಳುಳ್ಳಿ ಮತ್ತು ಮೆಣಸು ತುಂಬಾ ಈಟ್ ಅಲ್ವಾ. ಹಾಗಾಗಿ ಮಕ್ಕಳಿಗೆ ಅಂದರೆ ನನ್ನ ಮಗಳು ಆಲ್ರೆಡಿ 2 ವರ್ಷದ ಮಗಳಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕ ಪಾಪ 6 ತಿಂಗಳು ಮೇಲೆ ಪಾಪುಗಳಿಗೆಲ್ಲ ಇದನ್ನು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಕೆಮ್ಮು ಮತ್ತು ನೆಗಡಿ ಬೇಗನೆ ಕಂಟ್ರೋಲ್ ಆಗುತ್ತೆ ಈ ರೀತಿ ಮಾಡಿ ಮಕ್ಕಳಿಗೆ ಹಾಕೋದ್ರಿಂದ. ನಾನಂತೂ ನನ್ನ ಮಗಳಿಗೆ ಎಷ್ಟೇ ಹಾಸ್ಪಿಟಲ್ ತೋರಿಸಿ ಎಷ್ಟೇ ಶಿರಪ್ ಎಲ್ಲ ಹಾಕೋರಿರೋ ಅವಳಿಗೆ ಕಡಿಮೆ ಆಗೋದಿಲ್ಲ. ಈ ರೀತಿ ಮಾಡಿ ಕೊಟ್ಟರೆ ಅವಳಿಗೆ ಬೇಗನೆ ಕಡಿಮೆ ಆಗುತ್ತೆ. ಬಟ್ ದೊಡ್ಡ ಪತ್ರೆ ಇಲ್ಲಿ ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ದೊಡ್ಡ ಪತ್ರೆನ ಒಂದು 2 ಎಲೆ ಅಷ್ಟೇ ತೊಗೊಳ್ಳಿ, ತುಂಬಾ ಒಳ್ಳೆಯದು. ದೊಡ್ಡ ಪತ್ರೆ ನೀವು ಮಕ್ಕಳು ಹಾಗೆ ತಿಂತಾರೆ ಅಂದರೆ ಹಾಗೆ ಕೂಡ ಕೊಡ್ಬೋದು. ನನ್ನ ಮಗಳು ತುಳಸಿ ಪತ್ರೆ ಮತ್ತು ದೊಡ್ಡ ಪತ್ರೆ ವಿಳೆದೆಲೆ ಎಲ್ಲನೂ ಹಾಗೆ ತಿಂತಾಳೆ. ಬಟ್ಟು ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕೋದ್ರಿಂದ ಇನ್ನೂ ಬೇಗನೆ ಅವಾಯ್ಡ್ ಆಗುತ್ತೆ. ಹಾಗಾಗಿ ಇವನ್ನ ಈಗ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 2 ಮೆಣಸುಕಾಳು ತೊಗೊಂಡಿದ್ನಲ್ಲ, ಅದು ಮತ್ತು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಇಟ್ಕೊತಾ ಇದ್ದೀನಿ. ಈ ರೀತಿ ಅದು ಪುಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ವಿಳೆದೆಲೆ ಮತ್ತು ದೊಡ್ಡ ಪಾತ್ರೆನ ನೀಟಾಗಿ ತೊಳೆದು ಬಿಟ್ಟು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನಾವು ಇದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಸುಟ್ಕೋಬೇಕು, ಆ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಹೆಂಚು ಅಥವಾ ತವದ ಮೇಲೆ ಇಟ್ಬಿಟ್ಟು ಅದನ್ನು ಬಿಸಿ ಕೂಡ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದು ಚಾಕು ತೊಗೊಂಡು ಈ ರೀತಿ ಚಾಕುಗೆ ಚುಚ್ಚಿಬಿಟ್ಟು ಅದನ್ನು ಇದನ್ನು ಗ್ಯಾಸ್ ಸ್ಟೌದು ಒಲೆ ಏನು ಬೆಂಕಿ ಇರುತ್ತೆ ಆ ಬೆಂಕಿಲಿ ಈ ರೀತಿ ಬಿಸಿನ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಅಂದರೆ ಅದನ್ನು ಕಪ್ಪಾಗಬಾರ್ದು, ಅದು ಆ ರೀತಿ ಸ್ವಲ್ಪ ಮೇಲೆ ಇಟ್ಕೊಂಡು ಬಿಸಿನ ಮಾಡಬೇಕು. ಅದಕ್ಕೆ ಹಬೆ ತಗಲಿಬೇಕು. ಅದು ಬಿಸಿ ಆದರೆ ಅದರಲ್ಲಿರೋ ಅಂಥ ಅಂಶ ಎಲ್ಲ ಅದು ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ವ, ಅದನ್ನು ಮಕ್ಕಳಿಗೆ ಕುಡಿಸ್ಬೇಕು. ಹಾಗಾಗಿ ಅದು ಬಿಸಿಯಾಗಿ ನೀರಿನಂಶ ಎಲ್ಲ ಬಿಡಬೇಕು, ಆ ರೀತಿ ಬಿಸಿನ ಮಾಡ್ಕೋಬೇಕು. ಅದನ್ನು ವಿಳೆದೆಲೆ ಬೇಗ ಕಪ್ಪಾಗಿಬಿಡುತ್ತೆ, ಹಾಗಾಗಿ ನೋಡಿಕೊಂಡು ನಾವು ಆದಷ್ಟು ಮೇಲೆ ಅಂದರೆ ಗ್ಯಾಸ್ ಉರಿಗೆ ತಗಲುಬಾರ್ದು, ಆ ರೀತಿ ಆದಷ್ಟು ಮೇಲ್ಭಾಗ ಇಟ್ಕೊಂಡು ಈ ರೀತಿ ಬಿಸಿನ ಮಾಡ್ಕೋಬೇಕು. 1 ನಿಮಿಷ ಆ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು, ಅದರಲ್ಲಿ ಅದು ಬಿಸಿ ಆಗಿಬಿಟ್ಟು ಅದರಲ್ಲಿರೋ ನೀರಿನಂಶ ಎಲ್ಲ ಬಿಡುತ್ತೆ. ಹಾಗಾಗಿ ಈಗ ಅದು ಸ್ವಲ್ಪ ಬಿಸಿನೇ ಇರಬೇಕು, ಬಿಸಿ ಇರೋವಾಗೇ ನಾವು ಅದನ್ನು ಅದರಲ್ಲಿ ನೀರಿನಂಶ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ಒಂದು ಲೋಟ ಅಥವಾ ಒಳ್ಳೆ ಬರುತ್ತಲ್ವ ಆ ಒಳ್ಳೆಗೆ ಇಟ್ಕೋಬೇಕು. ನೋಡಿ ಈ ರೀತಿ ನೀರಂದ ಅದು ಅಂಶ ಏನಿರುತ್ತೆ ಅದೆಲ್ಲ ಈ ರೀತಿ ರಸ ಎಲ್ಲ ಬಿಟ್ಕೋಬೇಕು. ಆ ರೀತಿ ಅದನ್ನು ನಾವು ಉಜ್ಕೋಬೇಕು. ಅದು ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಕೈಗೆ ಸುಡುತ್ತೆ. ನೋಡಿಕೊಂಡು ಈ ರೀತಿ ಏನು ಬಿಟ್ಟು ರಸ ಎಲ್ಲ ಏನಿರುತ್ತೆ ಆ ರಸನೆಲ್ಲ ತೆಗೆದುಬಿಟ್ಟು ಮಕ್ಕಳಿಗೆ ಕುಡಿಸೋದ್ರಿಂದ ಬೇಗನೆ ಕೆಮ್ಮು ಮತ್ತು ನೆಗಡಿ ಕಂಟ್ರೋಲ್ ಆಗುತ್ತೆ. ನನ್ನ ಮಗಳಿಗಂತೂ ನಾನು ಮೊದಲಿಂದನೂ ಈ ರೀತಿ ಮಾಡ್ತೀನಿ, ಬಟ್ ಇದೇನು ಎಫೆಕ್ಟ್ ಎಲ್ಲ ಏನೂ ಆಗೋದಿಲ್ಲ. ನೀವು ಕ್ವಾಂಟಿಟಿನ ನೋಡ್ಕೊಂಡು ಹಾಕಿ ಅಷ್ಟೇ, ಬಟ್ ಬೇಗನೆ ಅವಾಯ್ಡ್ ಆಗುತ್ತೆ ಅದೊಂದು. ಈಗ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ, 1 ಸ್ಪೂನ್ ಅಷ್ಟು ಆಗುತ್ತೆ ಅಷ್ಟೇ ಅದು ರಸ. ಅದನ್ನು ನೀಟಾಗಿ ಕುಡಿಸ್ಬೇಕು ಮಕ್ಕಳಿಗೆ. ನನ್ನ ಮಗಳು ಮೊದಲು ಬೇಡ ಅಂತಾಳೆ, ಆಮೇಲೆ ಅವಳೇ ಕುಡಿದ್ಬಿಡ್ತಾಳೆ.
ಅವಳು ಶಿರಪ್ಪು ಅಷ್ಟೇ ಅವಳೇ ಕುಡಿತಾಳೆ, ಅದೊಂದು ನನಗೆ ಖುಷಿ. ಮೊದಲು ಅಳ್ತಾ ಇದ್ಲು, ಈಗ ಏನು ಅಳೋದಿಲ್ಲ. ಒಂದು ಏನು ಅದು ಬಿಲ್ಟ್ ಎಲ್ಲ ಬರುತ್ತಲ್ವಾ, ಅದಕ್ಕೆ ಹಾಕ್ಕೊಟ್ಬಿಟ್ರೆ ಸ್ಟೆಮೆಲ್ಲು ಅಂತ ಇರುತ್ತಲ್ವ, ಅದ್ರಲ್ಲಿ ಹಾಕ್ಕೊಟ್ಬಿಟ್ರೆ ಅವಳೇಗ ಅವಳೇ ಕುಡ್ಕೊತಾಳೆ. ಅದೊಂದು ಖುಷಿ ನನಗೆ. ಈಗ ನೋಡ್ತಾ ಇರ್ಬೋದು ಒಂದು ಸ್ಪೂನ್ ಅಷ್ಟಾಗಿದೆ ಅಷ್ಟೇ ಅದು, ಬಟ್ ನಾನು ಇಲ್ಲಿ ಗ್ಲಾಸಲ್ಲಿ ನಿಂತ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ. ನೋಡಿ, ಒಂದು ಸ್ಪೂನ್ ಅಷ್ಟಿದೆ ಅಷ್ಟೇ ರಸ. ಅದನ್ನ ಕುಡಿಸಿ ಬಿಸಿ ಇರೋ ಹಾಗೆ, ಸ್ವಲ್ಪ ಬಿಸಿ ಇರೋ ಹಾಗೆ ಕುಡಿಸಿದ್ರೆ ಬೇಗನೆ ಕೆಮ್ಮೆಲ್ಲ ಅವಾಯ್ಡ್ ಆಗುತ್ತೆ. ಇದು ಬೆಳಗ್ಗೆನೆ ಅವಳಿಗೆ ಮಾಡಿ ಕೊಟ್ಟೆ. ನೆಕ್ಸ್ಟು ನಾವು ಎಲ್ಲ ರೆಡಿಯಾಗಿ ಅಣ್ಣ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಅಮ್ಮ ಬಂದಿದ್ರು, ಹಾಗಾಗಿ ಅಮ್ಮ ಬಂದಿದ್ದಾರೆ ಮನೆಗೆ, ಹಾಗಾಗಿ ಅಣ್ಣ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿ ದೊಡ್ಡಮ್ಮ ದೊಡ್ಡಪ್ಪ ಅಕ್ಕ ಎಲ್ಲ ಬಂದಿದ್ದಾರೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೇ, ಆಲ್ರೆಡಿ ಪೂಜೆ ಎಲ್ಲ ಮುಗೀತು, ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಟಿಫನ್ ಕೂಡ ಆಗಿದೆ, ಈಗ ಹೊರಟಿದ್ದೀವಿ. ನನ್ನ ಮಗಳು ಕೂಡ ಹೊರಟಿದ್ದಾಳೆ. ಹಾಯ್ ಮೇಡಮ್, ಹೇಳಿ. ಹಾಯ್ ಮೇಡಮ್. ರೆಡಿಯಾಗಿ ಹೊರಟಿದ್ದಾಳೆ, ಅದು ಅದೇ ಡ್ರೆಸ್ ಬೇಕು ಅಂತ ಅವಳಿಗೆ ತೊಗೊಂಡು ಹಾಕೊಂಡಿದ್ದಾಳೆ. ಮ್ಯಾಚಿಂಗ್ ಆಗ್ತಾ ಇದೆ ನಂದು ನಮ್ಮ ಅಮ್ಮದು. ಬನ್ನಿ ಈಗ ಹೊರಡೋಣ. ಹಾಗೆ ನೆಕ್ಸ್ಟು ಹೊರಟು ಹೋದ್ವಿ. ನಾವು ಅಲ್ಲಿ ಹೆಚ್ಚಾಗಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಲಿಲ್ಲ, ಹೋಗಿ ಎಲ್ಲ ಮಾತಾಡ್ಕೊಂಡೆಲ್ಲ ಕೂತ್ಕೊಂಡು ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ಬಂದ್ವಿ. ನೆಕ್ಸ್ಟ್ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಿದ್ರಲ್ವ, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೆ. ಇಲ್ಲಿ ಹೆಸರು ಬೆಳಗ್ಗೆ ಅಕ್ಕ ಒಗ್ಗರಣೆ ಹಾಕೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದೆ. ನೆಕ್ಸ್ಟು ಊಟಕ್ಕೆ ಶಾವಿಗೆ ಪಾಯಸ ಮಾಡಿದ್ರು, ಅನ್ನ ಸಾಂಬಾರು, ಹೆಸರು ಬೇಳೆ. ಈಗ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಮತ್ತು ಅಣ್ಣನ ಮಗ, ಅಕ್ಕ, ಅಕ್ಕನ ಮಕ್ಕಳು, ನನ್ನ ಮಗಳು, ನಾನು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಣ್ಣ ಮತ್ತು ಅದಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ ಅವರು ಹೊರಗಡೆ ಹೋಗಿದ್ರು, ಹಾಗಾಗಿ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.